ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಫ್ರೆಂಟಲ್ಲಿ ನೋಡೋಕೆ ಗೊತ್ತಾಗಿರುತ್ತೆ ನಾನು ಇವತ್ತು ಏನು ವಿಷಯದ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ. ಬೆಣ್ಣೆ ಹಣ್ಣು, ಬಟರ್ ಫ್ರೂಟ್ ಅಂತ ಹೇಳ್ತಾರೆ, ಅದನ್ನು ಯಾವ ರೀತಿ ನಾವು ಪ್ಯಾಕೆಟಿಂಗ್ ಮಾಡೋದು, ಮಣ್ಣು ತುಂಬಿಸಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಎಲ್ಲ ವಿಷಯ ಎಲ್ಲರಿಗೂ ಗೊತ್ತಿರೋದಿಲ್ಲ, ನಮಗೆ ಗೊತ್ತಿರೋದನ್ನ ಹೇಳ್ಕೊಂಡ್ರೆ ಬೇರೆಯವ್ರಿಗೂ ಯೂಸ್ ಆಗುತ್ತೆ ಅಂತ. ಫಸ್ಟು ಇದು ಕೆಬ್ಬೆ ಮಣ್ಣು, ಕೆಂಪು ಮಣ್ಣು ಅಂತ ಹೇಳ್ತಾರಲ್ಲ, ಅಥವಾ ಬ್ಲ್ಯಾಕ್ ಸಾಯಿಲ್ ಆದರೂ ಆಗುತ್ತೆ, ಕಪ್ಪು ಮಣ್ಣು. ಅದನ್ನು ನಾವು ಫಸ್ಟ್ ಹುಡಿ ಮಾಡ್ಕೋಬೇಕು, ತಂದು ಸುರಿದ್ಬಿಟ್ಟು ಹುಡಿ ಮಾಡ್ಕೋಬೇಕು. ಇವಾಗ ಸುರಿತಾ ಇದ್ದಾರೆ ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವಾಗ ನೀವು ನೋಡ್ತಾ ಇರೋದು ಬಟರ್ ಫ್ರೂಟ್ ಸೀಡ್ಸ್ಗಳು. ಇದು ಇವಾಗ ಸ್ವಲ್ಪ ಡ್ರೈ ಆಗಿತ್ತು, ಅದ್ರ ಮೇಲ್ಗಡೆ ಸಿಪ್ಪೆ ಕಾಣಿಸುತ್ತಲ್ಲ, ಅದನ್ನು ತೆಗೆದ್ಬಿಟ್ಟು ಹಾಕಬೇಕು. ಬೇಗ ತೆಗೆದು ಹಾಕೋದ್ರಿಂದ ಮೊಳಕೆ ಬೇಗ ಬರುತ್ತೆ ಅಂತ. ಹಾಗಾಗಿ ಇವಾಗ ನಾನು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಬಟರ್ ಫ್ರೂಟ್ದು ಹೇಗಿರುತ್ತೆ ಬೀಜಗಳು ಅಂತ. ಅದ್ರದ್ದು ಸಿಪ್ಪೆನ ತೆಗಿಬೇಕು. ಅದಕ್ಕಿಂತ ಮುಂಚೆ ನಾವು ಮಣ್ಣಿಗೆ ಗೊಬ್ಬರನ ಸ್ವಲ್ಪ ತಗೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದಮೇಲೆ ನಾನು ಹೇಳಿದ್ನಲ್ಲ, ಬಟರ್ ಫ್ರೂಟ್ ಹಣ್ಣದ್ದು ಬೀಜದ್ದು ಸಿಪ್ಪೆ ಈ ಥರ ತೆಗಿಬೇಕು. ನೆಕ್ಸ್ಟು ನಾವು ಈ ಥರ ಪ್ಯಾಕೆಟಿಂಗ್ ಮಾಡಿ ಇಟ್ಕೊಂಡು ಯಾವ ರೀತಿ ಪ್ಲ್ಯಾಂಟ್ ಮಾಡೋದು ಅಂತ ಹೇಳ್ತಿದ್ದೀನಿ. ಮಣ್ಣು ಮತ್ತು ಗೊಬ್ಬರನ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ತುಂಬಿಸ್ಕೋಬೇಕು ಪ್ಯಾಕೆಟ್ಗೆ. ಆಮೇಲೆ ಈ ಥರ ಸಿಪ್ಪೆ ತೆಗೆದಿಟ್ಕೊಂಡು ನೆಕ್ಸ್ಟು ಮೇಲೆ ಹಿಂಗೆ ಉಬ್ಬಿರುತ್ತಲ್ಲ ಅದು ಮೇಲ್ಭಾಗನ ಮೇಲೆ ಮಾಡಿ ಕೆಳಗಡೆ ತಳಭಾಗನ ಕೆಳಗೆ ಮಾಡಿ ಪ್ಯಾಕೆಟ್ಗೆ ಹಾಕಿ ಇಡಬೇಕು. ಇವಾಗ ತೋರಿಸ್ತೀನಿ ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ. ಸ್ವಲ್ಪ ಮಣ್ಣನ್ನು ಸರಿಸ್ಕೋಬೇಕು ಪ್ಯಾಕೆಟಲ್ಲಿ. ನೆಕ್ಸ್ಟು ನಾವು ಅದನ್ನು ಬೀಜನ ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಸ್ವಲ್ಪ ತುಂಬ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಮಣ್ಣು ಹಾಕಿಬಿಟ್ಟು ಮುಚ್ಚಬೇಕು. ಮತ್ತು ಡೈಲಿ ನೀರನ್ನ ಹಾಕಬೇಕು, ಆಗ ಚೆನ್ನಾಗಿ ಬರುತ್ತೆ ಬೇಗ ಮೊಳಕೆ. ಈ ರೀತಿ ಪ್ಯಾಕೆಟಿಂಗ್ ಮಾಡಿರೋದು ನಾವು, ಇಷ್ಟೊಂದು 20-25 ಗಿಡ ಪ್ಯಾಕೆಟಿಂಗ್ ಮಾಡಿದ್ದು. ಹೀಗೆ ಕೆಲವೊಂದು ಚಿಕ್ಕ ವಿಷಯನೂ ನಮಗೆ ಗೊತ್ತಿರೋದಿಲ್ಲ, ಕೆಲವೊಬ್ರಿಗೆ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡಿದ್ದು. ಚಿಕ್ಕ ವಿಡಿಯೋ, ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು ಥರ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.